ರೈತ ಸೋದರರಿಗೆ ನಮಸ್ಕಾರ. ಪಪಾಯಿ ಬೆಳೆಗೆ ಬಯೋಕ್ಯಾಪ್ಸಲ್ಸ್ ಒಟ್ಟು ಎಷ್ಟು ಬಳಸಬೇಕು, ಹೇಗೆ ಬಳಸಬೇಕು, ಬಳಸುವುದರಿಂದ ಆಗುವ ಉಪಯೋಗಗಳನ್ನು ಈಗ ನಾನು ವಿವರಿಸುತ್ತೇನೆ. 1 ಎಕರೆಗೆ ಒಟ್ಟು 30 ಕ್ಯಾಪ್ಸಲ್ಸ್ಗಳನ್ನು ಬಳಸಬೇಕು. 1 ಪ್ಯಾಕೆಟ್ನಲ್ಲಿ 10 ಕ್ಯಾಪ್ಸಲ್ಸ್ಗಳು ಇರುತ್ತವೆ. ಈ 10 ಕ್ಯಾಪ್ಸಲ್ಸ್ಗಳು ಒಂದು ಹಂತದಲ್ಲಿ ಬಳಸಬೇಕಾಗುತ್ತದೆ. ಹೀಗೆ 3 ಸಲ ಬೆಳೆಸಬೇಕು. ಮೊದಲನೇ ಹಂತ, ಪಪ್ಪಾಯಿ ಮೊಳಕೆ ಹಚ್ಚಿದ 30-45 ದಿನಗಳಲ್ಲಿ ಎಕರೆಗೆ 10 ಕ್ಯಾಪ್ಸಲ್ಸ್ಗಳು ಬಳಸಬೇಕು. ಎರಡನೇ ಹಂತ, ಮೊದಲನೇ ಹಂತ ಬಳಸಿದ 30-45 ದಿನಗಳ ನಂತರ 10 ಕ್ಯಾಪ್ಸಲ್ಸ್ಗಳನ್ನು ಬಳಸಿ. ಮೂರನೇ ಹಂತ, ಎರಡನೇ ಹಂತ ಬಳಸಿದ 30-45 ದಿನಗಳ ನಂತರ 10 ಕ್ಯಾಪ್ಸಲ್ಸ್ಗಳನ್ನು ಬಳಸಿ. ಈಗ ಈ ಕ್ಯಾಪ್ಸಲ್ಸ್ಗಳನ್ನು ಹೇಗೆ ಬಳಸಬೇಕು ಎಂದು ವಿವರಿಸುತ್ತೇನೆ. 1 ವಾಟರ್ ಬಾಟಲ್ನಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಳ್ಳಿ. ಸಮಾನವಾದ ರೀತಿಯಲ್ಲಿ ಕ್ಯಾಪ್ಸಲ್ಸ್ ತೆಗೆದುಕೊಂಡು ನೀರಿನಲ್ಲಿ ಹಾಕಿ. 15-20 ನಿಮಿಷಗಳ ಕಾಲದಲ್ಲಿ ಕ್ಯಾಪ್ಸಲ್ಸ್ ಕರಗಿ ಹೋಗುತ್ತವೆ. ಹಾಗೆ ತಯಾರಿಸಿದ್ದ ಮಿಶ್ರಣವನ್ನು 4 ಪದ್ಧತಿಗಳಲ್ಲಿ ಬಳಸಬಹುದು. ಮೊದಲನೆಯ ಪದ್ಧತಿ ಡ್ರಿಪ್. ನಿಮ್ಮ ಹೊಲದಲ್ಲಿ ಡ್ರಿಪ್ ಇರುವುದಾದರೆ ಮೇಲೆ ತಯಾರಿ ಮಾಡಿಕೊಂಡಿರುವ ಮಿಶ್ರಣವನ್ನು ವೆಂಚೂರಿ ಮುಖಾಂತರ ಮೊಳಕೆಗಳಿಗೆ ಹಾಕಬೇಕು. ಅದು 30 ಲೀಟರ್ನ ಟ್ಯಾಂಕ್ ಆಗಿರಬಹುದು, ಅಲ್ಲದೆ 200 ಲೀಟರ್ನ ಟ್ಯಾಂಕ್ ಆಗಿರಬಹುದು. ಆ ಮಿಶ್ರಣವನ್ನು ಡ್ರಿಪ್ನಲ್ಲಿ ಬಳಸುವಾಗ ಬೇರೆಯ ಔಷಧದೊಂದಿಗೆ ಬಳಸಬೇಡಿ. ಎರಡನೆಯ ಪದ್ಧತಿ ಪುಡಿ ಚೆಲ್ಲುವುದು. ನೀವು ಕಲಿಸಿಕೊಂಡ ಕ್ಯಾಪ್ಸೂಲ್ಸ್ ಮಿಶ್ರಣವನ್ನು ಸ್ವಲ್ಪ ಉಸುಕು ಹಾಗೆ ಪುಡಿಮಣ್ಣು ಅಲ್ಲದೆ ಮರಳು ತೆಗೆದುಕೊಂಡು ಅದನ್ನು ಸರಿಸಮಾನವಾಗಿ ಪುಡಿ ಪುಡಿಯಾಗಿ ಚೆಲ್ಲುಕೊಳ್ಳುವ ರೀತಿಯಲ್ಲಿ ಕಲಿಸಿಕೊಳ್ಳಿ. ಆ ಮಿಶ್ರಣವನ್ನು ಗೊಬ್ಬರ ಹಾಕುವ ರೀತಿಯಲ್ಲಿ ಮೊಳಕೆಗಳಿಗೆ ಬುಡದಲ್ಲಿ ಹಾಕಿಕೊಳ್ಳಿ. ಬಹಳ ಜನ ರೈತರು ಹೀಗೆ ತಯಾರು ಮಾಡಿಕೊಂಡಿರುವ ಮಿಶ್ರಣವನ್ನು ಯೂರಿಯಾ ಡಿಎಪಿಗಳಲ್ಲಿಯೂ ಕಲಿಸಿಕೊಂಡು ಮೊಳಕೆಗಳಿಗೆ ಹಾಕುತ್ತಿದ್ದಾರೆ. ಹೀಗೆ ಮಾಡುವುದರಿಂದ ಅದರಲ್ಲಿರುವಂತಹ ಎಷ್ಟೋ ಅಷ್ಟು ಜೀವಕ್ರಿಮಿಗಳು ಸತ್ತು ಹೋಗುತ್ತವೆ. ಆದರೂ ಕೂಡ ಸ್ವಲ್ಪ ಜನ ರೈತರು ಅವರಿಗೆ ಒಳ್ಳೆ ಫಲಿತಾಂಶಗಳನ್ನು ಬಂದಿವೆ ಎಂದು ಹೇಳುತ್ತಾರೆ. ಈ ಮಿಶ್ರಣವನ್ನು ಬೇರೆ ಔಷಧದೊಂದಿಗೆ ಕಲಸದೆ ಅದೊಂದನ್ನೇ ಬಳಸುವುದು ಒಳ್ಳೆಯದು. ಮೂರನೆಯ ಪದ್ಧತಿ ಸ್ಪ್ರೇ. ವಾಟರ್ ಬಾಟಲ್ನಲ್ಲಿ ತಯಾರಿಸಿದ ಕ್ಯಾಪ್ಸಲ್ಸ್ ಮಿಶ್ರಣವನ್ನು ಹೆಚ್ಚಿನ ಭಾಗಗಳಲ್ಲಿ ಮಾಡಿಕೊಂಡು ಬ್ಯಾಟರಿ ಅಲ್ಲದೆ ಕೈ ಪಂಪುಗಳಿಂದ ಉಪಯೋಗಿಸಬಹುದು. ನೀವು ಸ್ಪ್ರೇ ಮಾಡುವಾಗ ಮೊಳಕೆಯ ಬುಡದಲ್ಲಿ ನೆನೆಸುವ ಹಾಗೆ ಸ್ಪ್ರೇ ಮಾಡಬೇಕು. ಹಾಗೆ ಆಗದ ಸಮಯದಲ್ಲಿ ಮೊಳಕೆ ಪೂರ್ತಿಯಾಗಿ ನೆನೆಸಿಕೊಳ್ಳಬೇಕು. 1 ಕ್ಯಾಪ್ಸಲ್ಸನ್ನು 20 ಲೀಟರ್ ನೀರಿನಲ್ಲಿ ಕಲಿಸಿಕೊಳ್ಳಬೇಕು. ಇದರಲ್ಲಿರುವ ಜೀವಕ್ರಿಮಿಗಳು ಭೂಮಿಗೆ ಸೇರುವುದರಿಂದ ಉಪಯೋಗವಾಗುತ್ತದೆ. ನೀವು ತೈವಾನ್ ಪಂಪು ಎಂದರೆ ಪೆಟ್ರೋಲ್ ಪಂಪು ಬಳಸುವುದರಿಂದ ಆ ಜೀವಕ್ರಿಮಿಗಳು ಭೂಮಿಗೆ ಸೇರದೆ ಗಾಳಿಯಲ್ಲಿ ಕಲಸಿ ಹೋಗುತ್ತವೆ. ಆದ್ದರಿಂದ ಪೆಟ್ರೋಲ್ ಪಂಪ್ ಬಳಸುವುದರಿಂದ ಉಪಯೋಗವಿಲ್ಲ. 4ನೆಯ ಪದ್ಧತಿ ಡ್ರೆಂಚಿಂಗ್. ವಾಟರ್ ಬಾಟಲ್ನಲ್ಲಿ ನೀವು ಕಲಿಸಿಕೊಂಡ ಮಿಶ್ರಣವನ್ನು ಹೆಚ್ಚುವರಿ ನೀರಿನಲ್ಲಿ ಕಲಿಸಿಕೊಂಡು ಮಗ್ಗಿನಿಂದ ಮೊಳಕೆಗಳಿಗೆ ಹಾಕಿಕೊಳ್ಳಬೇಕು. ಈ ಕ್ಯಾಪ್ಸಲ್ಸ್ಗಳನ್ನು ಪ್ರವಾಹ ನೀರಾವರಿ ಎಂದರೆ ಫ್ಲಡ್ ಇರಿಗೇಷನ್ನಲ್ಲಿ ಬಳಸಬಹುದಾ ಎಂದು ಬಹಳ ಜನ ರೈತರ ಪ್ರಶ್ನೆ. ಇದರಲ್ಲಿ ಕಡಿಮೆ ಪ್ರಮಾಣದಲ್ಲಿ ಹೆಚ್ಚಿನ ಜೀವಕ್ರಿಮಿಗಳು ಇರುತ್ತವೆ. ಪ್ರವಾಹ ನೀರಾವರಿಯ ಮುಖಾಂತರ ಕೊಡುವುದರಿಂದ ಮೊಳಕೆಯ ಮೊದಲಿಗೆ ಸೇರುವ ಜೀವಕ್ರಿಮಿಗಳು ಕಡಿಮೆ. ಆದ್ದರಿಂದ ಪ್ರವಾಹ ನೀರಾವರಿಯಲ್ಲಿ ಕೊಡುವುದಾದರೆ ಮೊದಲನೇ ವರ್ಷದಲ್ಲಿ ಈ ಕ್ಯಾಪ್ಸಲ್ಸ್ಗಳ ಪ್ರವಾಹವನ್ನು ನೀವು ಅಂಥ ರೀತಿಯಲ್ಲಿ ನೋಡದಿರಬಹುದು. ಗಮನಿಸಿ, ಇದು ರಾಸಾಯನಿಕ ಗೊಬ್ಬರ ಅಲ್ಲ. ನೀವು ಬಯಸಿದ ಫಲಿತಾಂಶಗಳನ್ನು ಬೇಗನೆ ಕಂಡುಬರುವುದಿಲ್ಲ. ಫಲಿತಾಂಶಗಳು ಕಾಣುವುದಕ್ಕೆ ಸುಮಾರು 1 ತಿಂಗಳು ಸಮಯ ಬೇಕಾಗುತ್ತದೆ. ಭೂಮಿಯಲ್ಲಿ ತೇವಾಂಶ ಇದ್ದರೆ ಒಳ್ಳೆಯದು. ತೇವಾಂಶ ಇಲ್ಲದಿದ್ದರೆ ಮೊಳಕೆಯ ಬುಡದಲ್ಲಿ ಸ್ಪ್ರೇ ಮಾಡುವುದು ಒಳ್ಳೆಯದು. ನೀವು ಈ ಕ್ಯಾಪ್ಸಲ್ಗಳನ್ನು ಕ್ರಿಮಿನಾಶಕ ಔಷಧದಲ್ಲಿ ಕಲಿಸಿ ಸ್ಪ್ರೇ ಮಾಡಬಾರದು. ನೀವು ಹಾಗೆ ಮಾಡುವುದರಲ್ಲಿ ಅದರಲ್ಲಿರುವ ಜೀವಕ್ರಿಮಿಗಳು ಸತ್ತು ಹೋಗುತ್ತವೆ. ರಾಸಾಯನಿಕ ಗೊಬ್ಬರ ಹೆಚ್ಚಿಗೆ ಬಳಸುವುದು, ಭೂಮಿಯಲ್ಲಿ ಬೇರೆ ಹುಳ್ಳು ಬಹಳ ಇರುವುದು, ಕ್ರಿಮಿನಾಶಕ ಔಷಧಿವನ್ನು ಕ್ಯಾಪ್ಸ್ಯೂಲ್ಸ್ನಲ್ಲಿ ಬಳಸುವುದರಿಂದ, ಸರಿಯಾದ ಪ್ರಮಾಣದಲ್ಲಿ ನಾವು ಹೇಳಿದ ಸಮಯದಲ್ಲಿ ಬಳಸದೇ ಇರುವುದರಿಂದ
ರೈತರಿಗೆ ಅವರು ಬಯಸಿದ ಫಲಿತಾಂಶಗಳನ್ನು ಬಂದಿಲ್ಲ ಎಂದು ನಾವು ಗಮನಿಸಿದ್ದೇವೆ. ಇದರಲ್ಲಿರುವವು ಜೀವಕ್ರಿಮಿಗಳು ಎಲ್ಲ ರೀತಿಯ ಭೂಮಿಯಲ್ಲಿ ಒಂದೇ ರೀತಿಯ ಫಲಿತಾಂಶಗಳು ಕಾಣದೇ ಇರಬಹುದು. ಒಬ್ಬೊಬ್ಬ ರೈತರದು ಒಂದೊಂದು ರೀತಿಯ ಅನುಭವ. ನಾವು ಯಾವಾಗಲೂ ರೈತರಿಗೆ ಮಾಡುವ ಮನವಿ ಏನೆಂದರೆ, ನಿಮ್ಮ ವ್ಯವಸಾಯ ಕ್ಷೇತ್ರದಲ್ಲಿ ಇರುವ ಎಲ್ಲ ಎಕರೆಯಲ್ಲಿ ಈ ಕ್ಯಾಪ್ಸೂಲ್ಸ್ಗಳನ್ನು ಬಳಸದೆ ಸ್ವಲ್ಪ ಭಾಗದಲ್ಲಿ ಮಾತ್ರ ಬಳಸಿ. ಇವೆರಡರಲ್ಲಿ ಇರುವ ವ್ಯತ್ಯಾಸವನ್ನು ಗಮನಿಸಿ. 90% ರೈತರು ಮೊದಲನೆಯ ಬೆಳೆಯಲ್ಲಿಯೇ ಒಳ್ಳೆಯ ಫಲಿತಾಂಶಗಳನ್ನು ಕಂಡಿದ್ದಾರೆ. ಪಪ್ಪಾಯಿ ಹೊಲದಲ್ಲಿ ಆಸಿಸುವ ಫಲಿತಾಂಶಗಳು: ಬೇರಿನ ವ್ಯವಸ್ಥೆ ಬಲವಾಗುವುದು, ಎಳೆಗಳು ಅಗಲವಾಗಿ ಹಸಿರಾಗಿ ಇರುತ್ತದೆ, ಮೊಳಕೆ ದಪ್ಪವಾಗಿ ಹಾಗೂ ಬಲವಾಗಿ ಇರುವುದು, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು, ಇಳುವರಿ ಹೆಚ್ಚಿಸುವುದು. 90% ರೈತರು ಈ ಮೇಲೆ ಹೇಳಿರುವುದರಲ್ಲಿ ಕನಿಷ್ಠ ಒಂದು ವ್ಯತ್ಯಾಸವನ್ನು ಆದರೂ ಗಮನಿಸುತ್ತಾರೆ. ಬಹಳ ಸಂದರ್ಭದಲ್ಲಿ ಅದು ಒಂದಕ್ಕಿಂತ ಹೆಚ್ಚಿನ ರೀತಿಯ ವ್ಯತ್ಯಾಸವನ್ನು ಕಾಣಬಹುದು. ಪಪ್ಪಾಯಿ ಬೆಳೆಗೆ ಸಂಬಂಧಿಸಿದ ಎಲ್ಲ ಸಂದೇಹಗಳನ್ನು ವಿವರಿಸಿದ್ದೇನೆ ಎಂದು ಅಂದುಕೊಳ್ಳುತ್ತೇನೆ. ಇನ್ನೂ ಏನಾದರೂ ಸಂದೇಹಗಳಿದ್ದರೆ ನಮ್ಮನ್ನು ಸಂಪರ್ಕಿಸಿ. ನಮ್ಮ ಕಾಲ್ ಸೆಂಟರ್ ನಂಬರ್ 9121241466. ಧನ್ಯವಾದಗಳು.